ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿನ ನಾವಿಕ ಅರ್ಷಿ ಪ್ರಸನ್ನ. ಧೈರ್ಯ ಶೌರ್ಯ ಸಾಹಸದ ಮೂಲಕ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಕೀರ್ತಿ ಚಕ್ರವನ್ನು ಪಡೆದ ಭಾರತದ ಹೆಮ್ಮೆಯ ಸಾಧಕಿಯೊಬ್ಬರ ಕತೆ. 2009 ಸೆಪ್ಟೆಂಬರ್ 27 ಈ ಘಟನೆ ನಡೆದಿತ್ತು. ಭಾರತದ ಮುಕುಟ ಜಮ್ಮು ಕಾಶ್ಮೀರನ ರಜೌರಿ ಜಿಲ್ಲೆಯ ಶಹದ್ರಾ ಶರೀಫ್ ಅನ್ನುವಂಥ ಗ್ರಾಮದಲ್ಲಿ. ಆ ಗ್ರಾಮದ ಜನ ಯಾವಾಗಲೂ ಆತಂಕದಲ್ಲೇ ಬರೀತಾ ಇರ್ತಾರೆ. ಯಾಕಂತ ಹೇಳಿದ್ರೆ, ಯಾವಾಗ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೆ, ಯಾವಾಗ ಈ ಭಯೋತ್ಪಾದಕರು ಬರ್ತಾರೆ, ಹಿಂಸೆ ಕೊಡ್ತಾರೆ, ತೊಂದರೆಗಳನ್ನು ಕೊಡ್ತಾರೆ ಅನ್ನೋವಂಥ ಆತಂಕದಲ್ಲೇ ಕಾಲ ಕಳೀತಾ ಇದ್ದಂತಹ ಆ ದಿನಗಳು. ಆವತ್ತು ಶಹದ್ರಾ ಶರೀಫ್ನ ಒಂದು ಫ್ಯಾಮಿಲಿ, ಈ ಕಥೆಯ ನಾಯಕಿಯ ಹೆಸರು ರುಕ್ಸಾನಾ ಕೌಸರ್ ಅಂತ. ರುಕ್ಸಾನಾ ತಂದೆ ತಾಯಿ ಜೊತೆ ಮನೆಯಲ್ಲಿರ್ತಾಳೆ. ಕಾರ್ಗತ್ತಲಿನ ರಾತ್ರಿ ಮನೆಯ ಡೋರ್ ಸೌಂಡ್ ಆಗುತ್ತೆ, ನಾಕ್ ಮಾಡ್ತಾರೆ ಒಂದಷ್ಟು ಜನ ಬಂದು. ರುಕ್ಸಾನಾ ಕೌಸರ್ ತಂದೆ ಕಿಟಕಿಲಿ ಇಣುಕಿ ನೋಡಿದಾಗ ಅವ್ರಿಗೆ ಆಘಾತ ಆಗುತ್ತೆ, ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ, ಕೈನಲ್ಲಿ AK-47 ಹಿಡ್ಕೊಂಡಂಥ ಮೂವರು ಟೆರರಿಸ್ಟ್ಗಳು ಬಾಗಲತೆಗಿರಿ ಅಂತ ಹೇಳ್ತಿದ್ದಾರೆ. ಯಾವ ತಂದೆ ಧೈರ್ಯ ಬರುತ್ತೆ ಅಥವಾ ಆ ಕ್ಷಣದಲ್ಲಿ ದಿಕ್ಕೆ ತೋಚಿದಂಥ ಪರಿಸ್ಥಿತಿ. ಆ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಮಗಳು ಹಾಗೆ ಮಗನನ್ನು ಕಾಟ್ ಅಡಿ ಬಚ್ಚಿಟ್ಕೊಳ್ಳೋದಕ್ಕೆ ಹೇಳ್ತಾರೆ. ನೀವು ಇಲ್ಲೇ ಇರಿ, ನಾನು ಏನಾಯಿತು ಅಂತ ನೋಡ್ತೀನಿ ಅಂತ ಹೇಳಿ ಡೋರ್ ಹತ್ರ ಬಂದು ನಿಂತ್ಕೊಳ್ತಾರೆ. ತೆರಿಬಾರ್ದು ಅನ್ನೋ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ, ಆದರೆ ಟೆರರಿಸ್ಟ್ಗಳು ಕೇಳಬೇಕಲ್ಲ. ವಿಂಡೋ ಗ್ಲಾಸನ್ನು ಒಡಿತಾರೆ, ಮನೆ ಒಳಗಡೆ ಬರ್ತಾರೆ. ಬಂದವರು ನೇರವಾಗಿ ರುಕ್ಸಾನಾ ತಂದೆ ಹತ್ರ ಹೇಳ್ತಾರೆ, ನಿಮ್ಮ ಮಗಳನ್ನು ನಮ್ಮ ಜೊತೆ ಕಳಿಸ್ಕೊಡಿ ಅಷ್ಟೇ, ನಿಮ್ಮ ಜೀವಕ್ಕೇನು ನಾವು ಮಾಡಲ್ಲ. ಯಾವ ತಂದೆ ಕಳಿಸ್ಕೊಡ್ತಾರೆ? ಆಗಲ್ಲ ಅಂತ ಹೇಳಿದಾಗ ಆ ಟೆರರಿಸ್ಟ್ಗಳ ಲೀಡರ್ ಅಬು ಒಸಾಮಾ AK-47 ರುಕ್ಸಾನಾ ಕೌಸರ್ ತಲೆಗಿಡಿತಾನೆ, ಶೂಟ್ ಮಾಡ್ತೇನೆ ಅಂತ. ಆಗ ಕಾಟಡಿ ಮಲಗಿದ್ದಂಥ ರುಕ್ಸಾನಾ ಕೌಸರ್ ಆವೇಶ ಉಕ್ಕಿ ಬರುತ್ತೆ. ಅಲ್ಲೇ ಒಂದು ಆಕ್ಸ್ ಇರುತ್ತೆ, ಕೊಡಲೇ ಇರುತ್ತೆ, ಅದನ್ನು ತಗೊಂಡು ಬಂದು ನೇರವಾಗಿ ಅಬು ಒಸಾಮಾನ ತಲೆ ಮೇಲೆ ಹೊಡಿತಾಳೆ. ಅಬು ಒಸಾಮಾ ಕೆಳಗಡೆ ಬೀಳ್ತಾನೆ. ಬೀಳ್ಬೇಕಾದ್ರೆ ಅವನ ಕೈನಲ್ಲಿದ್ದಂಥ ಗನ್ ಇದೆಯಲ್ಲ, ಅದು ಜಾರಿ ಬಿದ್ದುಬಿಡುತ್ತೆ. ರುಕ್ಸಾನಾ ಕೌಸರ್ ಆ ಗನ್ನನ್ನು ತಗೊಳ್ತಾಳೆ, AK-47 ತಗೊಂಡು ಫೈರ್ ಮಾಡ್ತಾಳೆ. ಅಬು ಒಸಾಮಾ ಆ ಕ್ಷಣದಲ್ಲೇ ಪ್ರಾಣವನ್ನು ಬಿಟ್ಟು ಬಿಡ್ತಾನೆ. ಅವನ ಜೊತೆಗೆ ಬಂದಿರುವಂಥ ಇಬ್ಬರು ಟೆರರಿಸ್ಟ್ಗಳು ಇವ್ರ ಮೇಲೆ ಫೈರಿಂಗನ್ನು ಮಾಡೋದಕ್ಕೆ ಬರ್ತಾರೆ. ತಕ್ಷಣದಲ್ಲೇ ನಮ್ಮ ರುಕ್ಸಾನಾ ಕೌಸರ್ರ ಸಹೋದರ ಹಾಗೆ ತಂದೆ ತಾಯಿ ಎಲ್ಲರೂ ಕೂಡ ಆ ಟೆರರಿಸ್ಟ್ಗಳ ಮೇಲೆ ತಿರುಗಿ ಬೀಳ್ತಾರೆ. ಅವರು ಭಯದಿಂದ ಅಲ್ಲಿಂದ ಓಡಿ ಹೋಗ್ತಾರೆ. ಹೀಗೆ ಪ್ರಾಣ ಹೋಗುವಂಥ ಸಂದರ್ಭ, ತಂದೆ ತಾಯಿ ಸಂಪೂರ್ಣ ಬದುಕೆ ನಾಶ ಆಗುತ್ತೆ ಅನ್ನೋವಂಥ ಕ್ಷಣದಲ್ಲಿ ರುಕ್ಸಾನಾ ಕೌಸರ್ ತೋರಿದಂತಹ ಧೈರ್ಯ ಅವರ ಬದುಕನ್ನು, ಅವರ ಮನೆಯವರ ಬದುಕನ್ನು ಉಳಿಸುತ್ತೆ. ನಂತರ ರುಕ್ಸಾನಾ ಕೌಸರ್ ತಂದೆ ತಾಯಿಯ ಜೊತೆಗೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯವನ್ನು ತಿಳಿಸ್ತಾರೆ. ನಂತರ ಆ ರುಕ್ಸಾನಾ ಕೌಸರ್ ಅವರ ಫ್ಯಾಮಿಲಿಯನ್ನು ಅವರಿದ್ದ ಮನೆಯಿಂದ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತಾರೆ. ಈ ಘಟನೆ ನಡೆದ 2-3 ಬಾರಿ ಅವರ ಮನೆ ಮೇಲೆ ಟೆರರಿಸ್ಟ್ಗಳು ದಾಳಿಯನ್ನು ಮಾಡ್ತಾರೆ, ಬಟ್ ಆ ಮನೇಲಿ ಯಾರೂ ಇರಲ್ಲ. ಹಾಗಾಗಿ ರುಕ್ಸಾನಾ ಕೌಸರ್ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ಒತ್ತಡದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಿಗೂ ಕೂಡ ಕೈಕಾಲೇ ಆಡಲ್ಲ, ಅಸ್ಟ್ರಾಮೆಟಿಕ್ ಭಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಎದ್ದು ಬಂದು ಒಬ್ಬ ಭಯೋತ್ಪಾದಕನನ್ನು ಸಾಯಿಸುವುದರ ಮೂಲಕ ಈ ಭಯೋತ್ಪಾದಕರಿಗೆ ಒಂದು ಬಿಸಿಯನ್ನು ಮುಟ್ಟಿಸುವಂಥ ಒಂದು ಕೆಲಸ. ಬರೀ ಸೈನಿಕರು ಪೊಲೀಸ್ ಮಾತ್ರ ಅಲ್ಲ, ಸಾಮಾನ್ಯ ಜನ ಕೂಡ ತಿರುಗಿ ಬೀಳ್ತಾರೆ ಅನ್ನೋವಂಥ ಸಂದೇಶವನ್ನು ಕೊಟ್ಟಂಥ ರುಕ್ಸಾನಾ ಕೌಸರ್ ಅವರಿಗೆ ಭಾರತ ಸರ್ಕಾರ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಕೀರ್ತಿ ಚಕ್ರದ ಗೌರವವನ್ನು ನೀಡುತ್ತೆ. ಒಬ್ಬ ಮಹಿಳೆಯಾಗಿ ಅವ್ರು ಮಾಡಿದಂಥ ಸಾಧನೆ, ಆ ಸಂದರ್ಭದಲ್ಲಿ ತೋರಿದಂಥ ದಿಟ್ಟತನ ಯಾವತ್ತಿಗೂ ಸ್ಫೂರ್ತಿಯಾಗಿರುತ್ತೆ ಅಲ್ವಾ? ರುಕ್ಸಾನಾ ಕೌಸರ್ ಅಂತಹ ಶೌರ್ಯ ಸಾಹಸವನ್ನು ಹೊಂದಿರತಕ್ಕಂಥ ಅಥವಾ ಅಂಥ ಆತ್ಮಸ್ಥೈರ್ಯವನ್ನು ಹೊಂದಿರುವಂಥ ಮಹಿಳೆಯರು ಯಾವತ್ತಿಗೂ ಕೂಡ ಸ್ಫೂರ್ತಿಯ ಚಿಲುಮೆ ಆಗಿರ್ತಾರೆ. ಆ ಕ್ಷಣದಲ್ಲಿ ಅವ್ರು ಮಾಡಿದಂಥ ಆ ಕೆಲಸ ಇದೆಯಲ್ಲ, ಅದು ಭಯೋತ್ಪಾದಕರಿಗೆ ಇನ್ಮೇಲೆ ನಾವು ಯಾರದೋ ಮನೆಯೊಳಗಡೆ ಸಡನ್ ಆಗಿ ನುಗ್ಗೋದಕ್ಕೂ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು ಅನ್ನೋವಂಥ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಅಲ್ವಾ? ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.